ಇವತ್ತು ನಾನು ನಿಮಗೆ 5 ನಿಮಿಷದಲ್ಲಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಟಿಪ್ಸ್ ಕೊಡ್ತೀನಿ. ಮೊದಲನೇ ಸ್ಟೆಪ್ ಆದ ಕನ್ಸೀಲರ್ನಿಂದ ಶುರು ಮಾಡ್ತಿದ್ದೀನಿ. ತುಟಿಯ ಕಾರ್ನರ್ಗಳಲ್ಲೂ ಹಚ್ತಾ ಇದ್ದೀನಿ. ಈಗ ನಾನು ಪೌಡರ್ನ ಹಚ್ತೀನಿ, ಇದು ಇಂಪರ್ಫೆಕ್ಷನ್ಸ್ನ ತೆಗೆಯುತ್ತೆ. ಮತ್ತೆ ಪೌಡರ್ ಹಚ್ತಾ ಇರೋದು ಸೀಲ್ ಮಾಡೋಕ್ಕೆ. ನೀವು ಈ ಮೇಕಪ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಮಾಡ್ಕೊಳ್ಬೋದು ಅಥವಾ ಹೊರಗೆ ಹೋಗುವಾಗ. ನಾನೀಗ ತುಂಬ ನ್ಯಾಚುರಲ್ ಕಲರ್ಸ್ನ ಬಳಸ್ತಾ ಇದ್ದೀನಿ, ಬೇಕಾದರೆ ಬ್ರೈಟ್ ಕಲರ್ಸ್ನೂ ಬಳಸ್ಬೋದು. ನಾನು ನ್ಯಾಚುರಲಾಗಿ ಮಾಡ್ತಿದ್ದೀನಿ. ಡೀಪ್ ಬ್ರೌನ್ ಬಳಸ್ತಾ ಇದ್ದೀನಿ, ಸ್ವಲ್ಪ ಶೈನ್ ಇದೆ. ಈಗ ಕಾಜಲ್ ಬಳಸ್ತೀನಿ. ಅದರ ಕೆಳಗೆ ಸ್ವಲ್ಪ ಸಾಫ್ಟ್ ಲೈನ್ ಕೊಡ್ತೀನಿ, ಸೀಲ್ ಆಗಿ ಡೀಪರ್ ಲುಕ್ ಕೊಡುತ್ತೆ. ಯಾವಾಗಲೂ ಐಬ್ರೋಸ್ ಫಿಲ್ ಮಾಡಬೇಕು. ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಫಿಲ್ಲರ್ ಬಳಸಿ. ನೀವು ಲೈಟಾಗಿ ಬ್ಲಷರ್ ಸಹ ಬಳಸ್ಬೋದು ಅಥವಾ ಕೇವಲ ಶೈನ್ ಅಪ್ಲೈ ಮಾಡಿ ಬಿಡ್ಬೋದು. ಈಗ ಲಿಪ್ ಲೈನರ್ ಅಥವಾ ಡೈರೆಕ್ಟಾಗಿ ಲಿಪ್ಸ್ಟಿಕ್ನೂ ಸಹ ಹಚ್ಬೋದು ತುಂಬ ಕಡಿಮೆ ಸಮಯದಲ್ಲಿ. ನಾನೀಗ ನ್ಯೂಟ್ರಲ್ ಕಲರ್ನ ಬಳಸ್ತಾ ಇದ್ದೀನಿ. ಈಗ ಗ್ಲಾಸ್ನಿಂದ ಇದನ್ನು ಫಿನಿಷ್ ಮಾಡ್ತೀನಿ. ಇವತ್ತು 5 ನಿಮಿಷದಲ್ಲಿ ಮೇಕಪ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನಷ್ಟು ಮೇಕಪ್ ಟಿಪ್ಸ್ಗಾಗಿ ಎಂಡಿಲ್ ನೋಡ್ತಾ ಇರಿ.